ಎಲ್ಲರಿಗೂ ನಮಸ್ಕಾರ ಸ್ವಸ್ಥಹಿತ ಚಾನೆಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ ನಾವು ಹೀಗೆ ಮಾತನಾಡುವಾಗ ಕೆಲವೊಮ್ಮೆ ಹೇಳೋದುಂಟು ಅವನಂತ ಬದನೆಕಾಯಿ ಮಾತಾಡ್ತಾನೆ ಅಂತ ಅಥವಾ ಅವನಂತ ಬದನೆಕಾಯಿ ಹೇಳ್ತಾನೆ ಅಂತ ಅಂಥೇಳಿ ಬದನೆಕಾಯಿಯನ್ನು ಕೆಲವೊಮ್ಮೆ ತಾಸಾರವಾಗಿ ನೋಡೋದುಂಟು ಆದರೆ ಈ ಬದನೆಕಾಯಿಯ ಬಗ್ಗೆ ಆಯುರ್ವೇದ ಏನು ಹೇಳ್ತದೆ ಅಂತ ಒಮ್ಮೆ ನೋಡೋಣ ಆಯುರ್ವೇದದಲ್ಲಿ ವೃಂತಾಕಃ ಅಂತ ಬದನೆಕಾಯಿಯ ಹೆಸರು ಈ ವೃಂಥ ಹೇಳಿದರೆ ಈ ಬದನೆಕಾಯಿಯ ಚೊಟ್ಟು ಅದರಲ್ಲಿ ಒಂದು ಪರ್ಸಿಸ್ಟೆಂಟ್ ಕೇಲಿಕ್ಸ್ ಇರ್ತದೆ ಒಂದು ಹೀಗೆ ಹೀಗಿರ್ತದೆ ಅದು ಸಾಫ್ಟ್ ಇರ್ತದೆ ಅದು ಅಷ್ಟು ಒಳ್ಳೆಯ ಗುಣ ಇರುವಂಥದ್ದು ಅದನ್ನು ಹಾಕಿಯೇ ಪದಾರ್ಥ ಮಾಡಬೇಕು ಇಲ್ಲ ಕೆಲವರು ಅದನ್ನು ಚೊಟ್ಟನ್ನು ತೆಗೆದು ಅದರಲ್ಲಿ ಒಂದು ನರ್ಬ್ ಬರ್ತದೆ ಅದು ಫೈಬರ್ ಬರ್ತದೆ ಅದನ್ನು ತೆಗೆದು ಗೊಜ್ಜಲ ಮಾಡ್ತಾರೆ ಬಿಸಾಡೋದಿಲ್ಲ ಪದಾರ್ಥ ಮಾಡುವಾಗ ಅದನ್ನು ಹಾಕ್ತಾರೆ ಅದಕ್ಕಾಗಿ ಅದಕ್ಕೆ ವೃಂತಾಕ ಅಂತ ಆ ವ್ರಂಥದಲ್ಲಿ ಅಷ್ಟು ಪ್ರಾಮುಖ್ಯತೆ ಇದೆ ಅದಕ್ಕೋಸ್ಕರ ವೃತ್ತಾಕ ಅಂತ ಹೇಳಿದರು ಆಯುರ್ವೇದದಲ್ಲಿ ಈಗ ಹೇಗೆ ಮಾರ್ಕೆಟ್ನಲ್ಲಿ ತುಂಬ ವೆರೈ ವೆರೈಟಿ ವೆರೈಟಿ ಸಿಗ್ತದಲ್ವಾ ಈ ಚಿತ್ ಕಲರ್ ಕಲರ್ ಸಿಗ್ತದೆ ಹಾಗೆ ಚಿತ್ರಫಲ ಮಿಶ್ರಿತ ಮಿಶ್ರವರ್ಣ ಫಲಹ ಫಲಹ ನೀಲಫಲಹ ಫಲಹ ಇನ್ನು ಶ್ವೇತ ವೃಂಥಾಕ ಬೆಳಿಯದ್ದು ಹೀಗೆ ಬೇರೆ ಬೇರೆ ಕಲರ್ ಸಹ ಆಯುರ್ವೇದದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಬದನೆಕಾಯಿಗೆ ಅಂತ ಹೇಳಿದರೆ ಸರ್ವಾಸಾಂ ಶಾಖಜಾತಿನ ವೃಂಥಾಕಂ ಶಾಖನಾಯಕಂ ಅಂತ ಕುತೂಹಲ ಅಂತ ಒಂದು ಟೆಕ್ಸ್ಟ್ ಬುಕ್ ಉಂಟು ಅದರಲ್ಲಿ ಹೇಳ್ತಾರೆ ಶಾಖ ನಾಯಕ ಅಂದರೆ ವೆಜಿಟೇಬಲ್ನ ನಾಯಕ ಲೀಡರ್ ಅಂತ ಹಾಗಾಗಿ ನಾವು ಅದನ್ನು ತಿರಸ್ಕರಿಸುವಾಗಲ್ಲ ಅದರ ಗುಣ ಅದರಲ್ಲಿ ಒಳ್ಳೆಯ ಗುಣ ಉಂಟು ಇದು ಈ ಬದನೆಕಾಯಿ ನೋಡಿ ಜ್ವರ ಇರುವವರಲ್ಲಿ ಅದು ಒಳ್ಳೆಯ ಪಥ್ಯ ಒಳ್ಳೆ ಹಸಿವೆ ಜಾಸ್ತಿ ಮಾಡ್ತದೆ ಇನ್ನೂ ಈ ಸ್ಪರ್ಮ್ ಕೌಂಟೆಲ್ಲ ಜಾಸ್ತಿ ಮಾಡಿ ಅಂದರೆ ಸೆಮನ್ ಅದು ಕ್ವಾಲಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಹಾಗೇ ನಿದ್ರೆಗೆ ಒಳ್ಳೆಯ ಒಂದು ತರಕಾರಿ ನಿದ್ರೆ ಬರದಿರುವವರು ಬದನೆಕಾಯಿ ಪದಾರ್ಥ ಮಾಡಿ ತಿಂದರೆ ಬೆನ್ನು ನೋವಿಗೂ ಏನೂ ಕೆಟ್ಟದಿಲ್ಲ ಮೂಲವ್ಯಾಧಿಗೆ ತುಂಬ ಪ್ರಶಸ್ತವಾದಂತಹ ಒಂದು ತರಕಾರಿ ಆದರೆ ರೂಲ್ಸ್ ಉಂಟು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತದೆ ಹಾಗೆ ಟ್ರೆಡಿಷನಲ್ಲಿ ಸಹ ಈಗ ವಯಸ್ಸಾದವರು ಏನು ಹೇಳ್ತಾರೆ ಅಂದರೆ ಅದು ಎಳತಾಗಿರಬೇಕು ಬೆಳೆದಂತಹ ಬಲಿತ ಬಲಿತಂತಹ ಬದನೆಕಾಯಿಯನ್ನು ತಿನ್ನಬಾರ್ದು ತದ್ ಬಾಲಂ ಕಫಪಿತ್ತಗ್ನಂ ಅಂತ ನಮ್ಮ ಆಯುರ್ವೇದದಲ್ಲಿ ಭಾವಪ್ರಕಾಶರು ಹೇಳ್ತಾರೆ ಭಾವ ಮಿಶ್ರರು ಹೇಳ್ತಾರೆ ಭಾವಪ್ರಕಾಶ ಟೆಕ್ಸ್ಟ್ ಬುಕ್ನಲ್ಲಿ ಬಾಲ ಹೇಳಿದರೆ ಎಳತಾಗಿರುವಂಥದ್ದು ಅದರಲ್ಲಿ ತುಂಬ ಬೀಜ ಬಂದಿರಬಾರಿಸು ಅದೇ ಬೀಜ ಬಂದಿರುವಂಥದ್ದು ಉಂಟಲ್ಲ ವೃದ್ಧಂ ಜೀರ್ಣಂ ಅದು ಸಕ್ಷಾರ ಪಿತ್ತಲಂ ಅಂತ ಪಿತ್ತವನ್ನು ಜಾಸ್ತಿ ಮಾಡ್ತದೆ ಮತ್ತು ಅದರಲ್ಲಿ ಕ್ಷಾರ ಗುಣ ಒಂಥರ ಕೊರೆಯುವ ಗುಣ ಇದೆ ಅಂತ ಹೇಗೆ ಈ ಉದ್ದು ಮತ್ತು ಮೊಸರು ಹಾಗೆ ಮೀನುಗಳು ಕಫ ಮತ್ತು ಪಿತ್ತವನ್ನು ಜಾಸ್ತಿ ಮಾಡ್ತವೆ ಹಾಗೆ ಈ ಏನು ಬೆಳೆದಂತಹ ಅಥವಾ ಬಲಿದಂತಹ ಬದನೆಕಾಯಿ ಉಂಟಲ್ಲ ಕಫ ಜಾಸ್ತಿ ಮಾಡ್ತದೆ ಹಾಗೆ ಪಿತ್ತ ಜಾಸ್ತಿ ಮಾಡ್ತದೆ ಅದರಿಂದ ಅನೇಕ ತೊಂದರೆ ಬರ್ತದೆ ಅದರಿಂದ ಎಳತಾದಂತಹ ಬದನೆಕಾಯಿಯೇ ಶ್ರೇಷ್ಠ ಮತ್ತು ಈ ಪ್ರಿಪರೇಷನ್ ಮಾಡುವಾಗ ಉಂಟಲ್ಲ ನಮ್ಮಲ್ಲಿ ಇವತ್ತು ನನ್ನ ಅಮ್ಮ ಹೇಳೋದು ಉಂಟು ಏನು ಕೇಳಿದ್ರೆ ಕೆಂಡದಲ್ಲಿ ಸುಡಬೇಕು ಅಂತ ಈ ಕೆಂಡದಲ್ಲಿ ಸುಟ್ಟಂತಹ ಸುಟ್ಟು ಮತ್ತೆ ಯೂಸ್ ಮಾಡಿದರೆ ಗೊಜ್ಜು ಮಾಡಿದರೆ ಉಂಟದು ಒಳ್ಳೆಯದಂತ ಸಹ ಆಯುರ್ವೇದದಲ್ಲಿ ಅಂಗಾರ ಪಾಚಿತಮ್ ಅಂತ ಹೇಳ್ತಾರೆ ಈ ಅಂಗಾರ ಪಾಚಿತಮ್ ಏನಿದೆ ಅದು ಪಿತ್ತಗವನ್ನು ಜಾಸ್ತಿ ಮಾಡುವುದಿಲ್ಲ ಕಫವನ್ನು ಕಡಿಮೆ ಮಾಡ್ತದೆ ಕೊಲೆಸ್ಟ್ರಾಲ್ ಫ್ಯಾಟ್ ಇದ್ದರೆ ಅದನ್ನು ಕರಗಿಸ್ತದೆ ಹಾಗೆ ವಾತಕ್ಕೂ ಏನು ತೊಂದರೆ ಇಲ್ಲ ಆಮೇಲೆ ಏನು ಟಾಕ್ಸಿಸಿಟಿ ಇದೆ ಬಾಡಿಯಲ್ಲಿ ಅದನ್ನೆಲ್ಲ ತೆಗೆಯುವಂತಹ ಗುಣ ಅದಕ್ಕುಂಟು ಮತ್ತು ಅತ್ಯರ್ಥ ಲಘುದೀಪ ಅಂತ ಅಂದರೆ ಜೀರ್ಣಕ್ಕೆ ತುಂಬ ಹಗುರವಾಗಿರ್ತದೆ ಕೆಂಡದಲ್ಲಿ ಸುಟ್ಟಂತಹ ಬದನೆಕಾಯಿಯ ಗೊಜ್ಜು ಅಥವಾ ಪದಾರ್ಥಗಳು ಅಷ್ಟು ಶ್ರೇಷ್ಠ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಅದನ್ನು ನಾವು ಚಿಕ್ಕವರು ಅದನ್ನೇ ಮಾಡ್ತಾಯಿತ್ತು ಮ್ಯಾಕ್ಸಿಮಮ್ ಬದನೆಕಾಯಿ ಸಿಕ್ಕಿದರೆ ಕೆಂಡದಲ್ಲಿ ಬೇಯಿಸೋದು ಮತ್ತು ಅದಕ್ಕೆ ಒಂದು ವೇಳೆ ನೀವು ಎಣ್ಣೆ ಹಾಕಿ ಉಪ್ಪು ಹಾಕಿ ಖಾರ ಎಲ್ಲ ಹಾಕಿ ಎಣಗಾಯಿ ಅಂತ ಮಾಡ್ತಾರಲ್ಲ ಹಾಗೆ ಮಾಡಿದರೆ ಜೀರ್ಣಕ್ಕೆ ಕಷ್ಟ ಅಂತ ಆಯುರ್ವೇದ ಹೇಳ್ತಾರೆ ಗುರುವಾಗಿರ್ತದೆ ಸ್ನಿಗ್ಧ ತುಂಬ ಪಸೆ ಉಂಟು ಆದರೆ ಜೀರ್ಣಕ್ಕೆ ಕಷ್ಟ ಅಂತ ಯಾರು ಹಾಡು ಕೆಲಸ ಮಾಡ್ತಾರೋ ಅವರಲ್ಲೂ ತಿನ್ಬೋದು ಅದನ್ನು ನಮ್ಮ ಯಾವತ್ತೂ ಹೇಳೋದು ಉಂಟು ಬದನೆಕಾಯಿ ತುಂಬ ನಂಜು ಗುಣ ಉಂಟು ಇಷ್ಟೆಲ್ಲ ಒಳ್ಳೆ ತರಕಾರಿ ಅದು ಆಲ್ಮೋಸ್ಟ್ ಇಡೀ ವರ್ಷ ಅದು ಒಮ್ಮೆ ನಟ್ರೆ ಕೆಲವೊಮ್ಮೆ ಇಡೀ ವರ್ಷ ಒಂದು ಎರಡು ವರ್ಷ ತನಕ ಕಾಯಿ ಇರ್ತದೆ ಮಳೆಗಾಲ ಸ್ವಲ್ಪ ಎತ್ತರದಲ್ಲಿ ನಡಬೇಕು ಬೇಸಿಗೆಯಲ್ಲಿ ಅದಕ್ಕೆ ನೀರು ಬಿರೋ ಹಾಗೆ ಹೋದರೆ ಕಂಟಿನ್ಯೂವಸ್ ಅದರಲ್ಲಿ ಏನು ಕಾಯಿ ಆಗ್ತಾ ಇರ್ತದೆ ಆದರೆ ಸ್ವಲ್ಪ ನಂಜುಗುಣ ಇರುವಂಥದ್ದು ಈ ನಂಜುಗುಣ ತೆಗಿಬೇಕು ಹಾಗೆ ಬೀಜ ಇಲ್ಲದಿದ್ದ ಹಾಗೆ ನೋಡ್ಕೊಳ್ಬೇಕು ತುಂಬ ಉಷ್ಣ ಅಲ್ಲ ಶೀತವೂ ಅಲ್ಲ ತಂಪೂ ಅಲ್ಲ ಅಂತ ಹೇಳ್ತಾರೆ ಬಾಣಂತಿಗೆ ಹೆಚ್ಚು ಕೊಡಬಾರ್ದು ಅಂತ ಅಮ್ಮ ಹೇಳ್ತಾರೆ ಇದನ್ನೇನು ಮಾಡಬೇಕು ನೀವು ಹಚ್ಚಿ ಅದರ ಹೋಳು ಮಾಡಿ ಸಣ್ಣ ಸಣ್ಣ ಹೋಳು ಮಾಡಿ ನೀರಿನಲ್ಲಿ ನೆನೆಸ್ಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದ್ರ ಚೊಗುರು ಹೋಗಬೇಕು ಅಂತ ಅದು ನೆನೆಸಿ ಆದಮೇಲೆ ಅದಕ್ಕೆ ಉಪ್ಪು ಹುಳಿ ಮತ್ತು ಅರಸಿನ ಬೆಲ್ಲ ಎಲ್ಲ ಹಾಕಿ ಅದನ್ನು ಮತ್ತೆ ಪದಾರ್ಥ ಮಾಡಿ ಬೇಯಿಸಬೇಕು ಹಾಗೆ ಮಾಡಿದಾಗ ಅದರಲ್ಲಿರೋ ಒಂದು ಟಾಕ್ಸಿಸಿಟಿಯ ಅಂಶ ನಂಜಿನ ಅಂಶ ಕಡಿಮೆ ಆಗ್ತದೆ ಮತ್ತು ನೀವು ಮಾಡಿದ ಪದಾರ್ಥ ಉಂಟಲ್ಲ ಅದು ಕಪ್ಪಾಗೋದಿಲ್ಲ ಚೆನ್ನಾಗಿ ಕಲರ್ ಇರ್ತದೆ ಮತ್ತು ಇನ್ನೊಂದು ಒಳ್ಳೆಯ ಉಪಯೋಗ ಉಂಟು ನೋಡಿ ಈ ಬದನೆಕಾಯಿಯನ್ನು ಸ್ಲೈಸ್ ಮಾಡಿ ತೆಳ್ಳಗೆ ಸ್ಲೈಸ್ ಮಾಡಬೇಕು ಅದನ್ನು ಬಿಸಿಲಿನಲ್ಲಿ ಒಣಗಿಸಬೇಕು ಡ್ರೈ ಆಗ್ತದಲ್ಲ ಒಂದು ನಾಲ್ಕೈದು ದಿವಸದಲ್ಲಿ ಅದನ್ನು ನೀವು ಬೇಕಾದರೆ ಉಪ್ಪು ಹಾಕಿ ಈ ಮಾವಿನಕಾಯಿ ಎಲ್ಲ ಮಾಡ್ತಾರೆ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕೋ ಆವಾಗ ಅದನ್ನು ತೆಗೆಯೋದು ಅದನ್ನು ನೀರಲ್ಲಿ ಸೊಪ್ಪನ್ನು ನೆನೆಸೋದು ಅದನ್ನು ಪದಾರ್ಥ ಮಾಡ್ಬೋದು ಪಲ್ಯ ಮಾಡ್ಬೋದು ಅಥವಾ ಸಾಂಬಾರು ಮಾಡ್ಬೋದು ಗೊಜ್ಜು ಮಾಡ್ಬೋದು ಹೀಗೆ ಬದನೆಕಾಯಿ ಜಾಸ್ತಿ ಇದ್ದಾಗ ಅದನ್ನು ಒಂದು ಸ್ಟೋರ್ ಮಾಡಿ ಒಣಗಿಸಿಟ್ಟುಕೊಂಡು ನಾವು ಬೇಕಿದ್ದಾಗ ಅದನ್ನು ನೆನೆ ಹಾಕಿ ಉಪಯೋಗಿಸ್ಬೋದು ಈ ತರಹ ಬದನೆಕಾಯಿ ನಾವು ಎಳೆದು ತಿಂದರೂ ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ ಆ ಸೊಪ್ಪು ನಂಜಾಗ್ತದೆ ಅದಕ್ಕಾಗಿ ಈ ಚರ್ಮ ಕಾಯಿಲೆ ಇರುವವರು ಆಮೇಲೆ ಕಜ್ಜಿ ತುರಿಕೆ ಈ ಥರ ಇರುವವರು ಹಾಗೆ ಮತ್ತು ಕಿಡ್ನಿಯಲ್ಲಿ ಕಲ್ಲಾದವರು ಇವರೆಲ್ಲ ಸ್ವಲ್ಪ ಬದನೆಕಾಯಿಯನ್ನು ತಿನ್ನದೇ ಇರೋದು ಒಳ್ಳೆಯದು ಯಾಕಂದರೆ ನಾವು ಕ್ಲಿನಿಕ್ನಲ್ಲಿ ಪ್ರಾಕ್ಟೀಸ್ ಮಾಡೋದು ಉಂಟಲ್ಲ ಅದು ಕೆಲವೆಲ್ಲ ಹೇಳುವಾಗ ಮುಳುಸೋತೆಕಾಯಿ ಬದನೆಕಾಯಿ ಹೇಳುವಾಗ ಈ ನಂಜು ಇರುವಂತಹ ತರಕಾರಿಯನ್ನು ತಿನ್ಬೇಡಿ ಹೇಳ್ತೆ ಹಾಗೆ ಬದನೆ ಅದರಲ್ಲಿ ಬದನೆಕಾಯಿ ಫಸ್ಟ್ ಬರ್ತದೆ ಅದರಿಂದ ಸ್ವಲ್ಪ ಈ ಚರ್ಮಕಾಯಿಲೆ ಅಥವಾ ತುಂಬ ಸಮಯದಿಂದ ಈ ಎಲರ್ಜಿ ಇರುವವರು ತುಂಬ ಶೀತ ಉಬ್ಬಸ ಇರುವವರು ಅವರಲ್ಲ ಸ್ವಲ್ಪ ಬದನೆಕಾಯಿಯನ್ನು ಬೇಕಾದರೆ ಕಡಿಮೆ ತಿನ್ನೋದು ಶ್ರೇಷ್ಠ ಈ ತರಹ ಎಳತಾದಂತಹ ಬದನೆಕಾಯಿಯನ್ನು ನಾವು ಸೇವಿಸಿ ಎಲ್ಲರೂ ಆರೋಗ್ಯವಂತರಾಗಿರೋಣವಾ